ರಾಜ್ಯಪಾಲರು ಕೊಟ್ಟಿರತಕ್ಕಂಥ ಒಂದು ಏನು ಅವಕೃಪೆ ನಮ್ಮ ಮೇಲೆ ಬಿದ್ದಿದೆ ಅವರು ಯಾವ ರೀತಿ ನಮಗೆ ಈ ಕೆಲವೊಂದು ಕಾರ್ಯಕ್ರಮಗಳ ನಿರೂಪಣೆಯನ್ನು ಕೊಟ್ಟಿದ್ದಾರೆ ಆ ನಿರೂಪಣೆಯಲ್ಲಿ ಬಹುಮುಖ್ಯವಾಗಿ ಈ ರಾಜ್ಯದಲ್ಲಿ ಮತ್ತು ಸದನದಲ್ಲಿ ಮತ್ತು ಸದನದ ಹೊರಗೆ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರಗಳು ಈಗಾಗಲೇ 16 ಜನ ಮಾತಾಡಿರಬಹುದು ಆದರೆ ಆ 16 ಜನ ಮಾತಾಡಿರತಕ್ಕಂಥದ್ರಲ್ಲಿ ಬಹು ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಏನು ಸರ್ಕಾರ ಇವತ್ತು ನಾವು ಮಾಡ್ತೀವಿ ಅಂತಕಂತ ಸಂದೇಶವನ್ನ ಚುನಾವಣೆಯ ಪೂರ್ವದಲ್ಲಿ ಹೇಳಿದ್ರು ಕೂಡ ಮತ್ತೆ ಪುನಃ ರಾಜ್ಯಪಾಲರ ಮುಖಾಂತರ ಅದೇ ಸಂದೇಶ ಅದೇ ವಿಚಾರಧಾರೆಗಳನ್ನು ಅದೇ ಸಂದೇಶಗಳನ್ನು ಇವತ್ತೇನು ರಾಜ್ಯಪಾಲರ ಮುಖಾಂತರ ಈ ಸದನದಲ್ಲಿ ಕೊಡಿಸಿದ್ದಾರೆ ಅದರ ವಿಚಾರಧಾರೆಗಳನ್ನು ಚರ್ಚೆ ಮಾಡತಕ್ಕಂತದ್ದೇ ಸೂಕ್ತ ಅಂತ ಹೇಳಿ ನಾನು ಭಾವಿಸುತ್ತೇನೆ ಇದರಲ್ಲಿ ಬಹು ಪ್ರಮುಖವಾಗಿರತಕ್ಕಂತ ಚರ್ಚೆ ಅನ್ನಭಾಗ್ಯ ಈ ಅನ್ನಭಾಗ್ಯ ಯೋಜನೆ ಹಿಂದೆ ಪಡಿತರ ಚೀಟಿ ವಿತರಣೆ ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಇತ್ತು 2 ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾ ಇದ್ದರು ಅದಾದ ನಂತರ ಸಿದ್ದರಾಮಣ್ಣ ಅವರು ಬಂದ ಮೇಲೆ ಇದನ್ನು ಪ್ರತ್ಯೇಕವಾಗಿ ಅನ್ನಭಾಗ್ಯ ಅಂತಕ್ಕಂತ ಒಂದು ಯೋಜನೆಯನ್ನು ತಂದು ಅದರ ಮುಖಾಂತರ ಅವರು ಮೊದಲು 1 ರೂಪಾಯಿ ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಂದರು ಅದಾದ ಮೇಲೆ 7 ಕೆಜಿಯನ್ನು ಅವರು ಫ್ರೀಯಾಗಿ ಅವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಜನತೆಗೆ ಕೊಟ್ಟರು 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ರಾಜ್ಯದ ಜನ ತೆಗೆದುಕೊಂಡು ಅನುಭವಿಸಿದರು ಅದಾದ ಮೇಲೆ ಬಂದಂಥ ಸರ್ಕಾರಗಳು ಸ್ವಲ್ಪ ಕಡಿಮೆ ಮಾಡೋದು ಏರ್ಪೇರ್ ಮಾಡೋದು ಇದನ್ನು ಮಾಡಿಕೊಂಡು ಹೋದು ಆದರೆ ಈ ಸ್ಕೀಮ್ ಅಂತೂ ನಿಂತಿಲ್ಲ ಈ ಸಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಚುನಾವಣಾ ಘೋಷಣೆಯಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತು 5 ಗ್ಯಾರಂಟಿಗಳಲ್ಲಿ 1ನೇ ಗ್ಯಾರಂಟಿ ಆಗಿರತಕ್ಕಂಥ ಬಹು ಪ್ರಮುಖವಾಗಿರತಕ್ಕಂಥದ್ದು ಅನ್ನಭಾಗ್ಯ ಆ ಅನ್ನಭಾಗ್ಯ ಯೋಜನೆಗೆ ನಾವು ಗ್ಯಾರಂಟಿ 10 ಕೆಜಿ ಕೊಡ್ತೀವಿ ಅಂದ್ರೆ ಈಗಾಗಲೇ 5 ಕೆಜಿ ಹಿಂದೆ ಮನಮೋಹನ್ ಸಿಂಗ್ ರವರು ತಂದಂತ ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಅನ್ನ ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಅವತ್ತಿನ ದಿವಸ 5 ಕೆಜಿ ಅಕ್ಕಿಯನ್ನ ನಾವು ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಈ ದೇಶದಲ್ಲಿ ಇರತಕ್ಕಂಥ ಎಲ್ಲ ಬಡವರ್ಗದ ಜನತೆಗೆ ನಾನು ಕೊಡ್ತೇನೆ ಅಂತ ಕೊಡ್ತೇವೆ ಅಂತಕ್ಕಂಥ ಕಾನೂನನ್ನು ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ಜಾರಿಗೆ ತಂತು ಅದು ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬರ್ತಾ ಇದೆ ಈಗಾಗಲೇ 5 ಕೆಜಿಯನ್ನು ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಇನ್ನು 5 ಕೆಜಿ ಅಕ್ಕಿಯನ್ನು ಅದಕ್ಕೆ ಸೇರಿಸಿ ನಾವು ಕೊಡ್ತೀವಿ ನಾವು ಕೆಲವು ಕಡೆ ಭಾಷಣ ಮಾಡುತ್ತಾ 10 ಕೆಜಿ ಅಂತ ಹೇಳಿದ್ದೀವಿ ಆದರೆ 5 ಕೆಜಿ ಈಗಾಗಲೇ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ರಲ್ಲಿ ಏನು ಬಂದಿದೆ ಅದನ್ನು ನೀವು 3 ಕೆಜಿ ಗಳಿಸಿದಿರಿ 2 ಕೆಜಿ ನ್ಯಾಫೆಡ್ ರಾಗಿ ಕೊಡ್ತಾ ಇದ್ದೀರಿ ಆದ್ರೆ 3 ಕೆಜಿ ಅಲ್ಲ ಅದು 5 ಕೆಜಿ ಕೊಡಬೇಕಾಯ್ತು ಅದ್ರ ಬದಲು 2 ಕೆಜಿ ಕೊಡ್ತಾವ್ರೆ ಆದ್ದರಿಂದ ನಿಮಗೆ ಈ 5 ಕೆಜಿಯ ಜೊತೆಗೆ ನಾವು ಇನ್ನು 5 ಕೆಜಿ ಅಕ್ಕಿಯನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಸರ್ಕಾರ ಪಕ್ಷ ಕೊಡ್ತು ಕೊಟ್ಟದನ್ನು ಏನಾದರೂ ಮಾಡಿ ಕಾರ್ಯಗತ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಅವರು ಮೊದಲನೇ ಕ್ಯಾಬಿನೆಟ್ನಲ್ಲೇ ತಾತ್ವಿಕವಾದಂಥ ಒಪ್ಪಿಗೆಯನ್ನು ಕೊಡ್ತು ಏನು 5 ಗ್ಯಾರಂಟಿಗಳನ್ನು ಕೊಟ್ಟು ಆ 5 ಗ್ಯಾರಂಟಿಗಳನ್ನು ನಾವು ತಾತ್ವಿಕವಾಗಿ ಒಪ್ಪಿದ್ದೇವೆ ಏನೇ ಆಗಲಿ ಮಾಡ್ತೀವಿ ಅಂತೇಳಿ ಇದಕ್ಕೆ ವಿರೋಧಿ ಪಕ್ಷದವರು ಭಾಳ ಅವ್ರದೇ ಆದಂಥ ರೀತಿಯಲ್ಲಿ ವ್ಯಕ್ತ ಮಾಡಿದರು ಈಗಲೇ ಕೊಡಬೇಕು ನಾಳಿಕೆ ಕೊಡಬೇಕು ನಾಡದೆ ಕೊಡಬೇಕು ಏನದು ನಾವು ತಿಳ್ಕೋಬೇಕು ಭರವಸೆ ಕೊಡ್ತೀವಿ ಚುನಾವಣೆಯಲ್ಲಿ ಗೆದ್ದು ಬರ್ತೀವಿ ಗೆದ್ದು ಬಂದ ಮೇಲೆ ಒಂದು ತಿಂಗಳು 2 ತಿಂಗಳು ಟೈಮ್ ಬೇಡವಾ ಅಲ್ಲಿ ಅಕ್ಕಿ ಖರೀದಿ ಮಾಡೋದು ಬೇಡವಾ ಗೋಣಿಚೀಲಕ್ಕೆ ತುಂಬೋದು ಬೇಡವಾ ಅಲ್ಲಿಂದ ರೈಲು ಬರೋದು ಬೇಡವಾ ಆಮೇಲೆ ಅವ್ರಿಗೆಲ್ಲ ಮನೆ ಬರಬೇಕಲಿಕ್ಕೆ ತೊಗೊಂಡು ಕೊಡೋದು ಬೇಡವಾ ಈಗಲೇ ಕೊಟ್ಬಿಡಿ 24 ಗಂಟೆಲಿ ಕೊಡ್ತೀವಿ ಹೌದು ಚುನಾವಣಾ ಭಾಷಣದಲ್ಲಿ ನಾವು ಹಂಗೆ ಮಾಡೋದು ಭಾಷಣವ ಎಲ್ಲರೂ ಮಾಡೋದು ಭಾಷಣ ಹಂಗೆ ನಾನು ಗೆದ್ದ ತಕ್ಷಣ ಇಲ್ಲಾಶಿ ಒಳೆ ಹರಿಸ್ತೀನಿ ಅಂತ ನಾವು ಭಾಷಣ ಮಾಡಿ ಬಂದಿರ್ತೀವಿ
ಹಾಗಂತೇಳ್ಬಿಟ್ಟು ಒಂದು ಎರಡು ಮೂರು ತಿಂಗಳಾರು ಆ ಕಾರ್ಯಕ್ರಮ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕೇ ಬೇಡವೆ? ಕೋಟದಲ್ಲೇ ವಿರೋಧಿ ಪಕ್ಷಗಳು ಮತ್ತು ಕೆಲವರು ಬೊಬ್ಬೆ ಹೊಡೆದ್ರು. ಆದರೂ ಕೂಡ ಇವತ್ತು ನಾನು ಹೇಳ್ತೇನೆ, ಫುಡ್ಡು ಏನು ಫುಡ್ ಸೆಕ್ಯೂರಿಟಿ ಆಕ್ಟ್ನಿಂದ 5 ಕೆಜಿ ಕೊಡ್ತಾ ಇದ್ದು, ಮತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಕ್ಕಿ ಬೇಕಾದಷ್ಟಿದೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಮೊನ್ನೆ ಈ ಟೆಂಡ್ರಿಂಗ್ ಕರೀತಾರೆ ಅಕ್ಕಿನ ಖಾಲಿ ಮಾಡಲಿಕ್ಕೆ, ಯಾರೂ ಅಕ್ಕಿ ಖಾಲಿ ತಗೊಳಕ್ಕೆ ಭಾಗನೇ ವಹಿಸಿಲ್ಲ. ಏನು ಮಾಡ್ತೀರಾ ಅಕ್ಕಿನ? ಇಲ್ಲಿಗೆ ಇಲಿ 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 ತಿನ್ನಿಸ್ತೀರಾ? ಎಲ್ಲಿ ತಗೊಂಡೆ ಸುರಿತೀರಿ? ಸಮುದ್ರಕ್ಕೆ ಸುರಿತೀರವ? ಏನಾಗೋದು ಕರ್ನಾಟಕ ರಾಜ್ಯಕ್ಕೆ ನೀವು ಅಕ್ಕಿ ಕೊಟ್ಟಿದ್ರೆ? ಏನಾಗೋದು ಕರ್ನಾಟಕ ರಾಜ್ಯಕ್ಕೆ ಅಕ್ಕಿ ಕೊಟ್ಟಿದ್ರೆ? ಯಾತಕ್ಕೋಸ್ಕರ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಸೇರಿದ್ದೀವಿ? ನಮ್ಮ ಟ್ಯಾಕ್ಸಸ್ ನಿಮಗೆ ಬರ್ತಾ ಇಲ್ವಾ? ಒಕ್ಕೂಟ ವ್ಯವಸ್ಥೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಒಕ್ಕೂಟ ವ್ಯವಸ್ಥೆ ಅಂದರೆ ಕೊಟ್ಟು ತಗೊಂಡು ಬಾಳ್ತಕ್ಕಂಥದ್ದೇ ಒಂದು ಒಕ್ಕೂಟ ವ್ಯವಸ್ಥೆ. ಈ ಗಣರಾಜ್ಯ ಇದರಲ್ಲಿ ನಾವು ಒಕ್ಕೂಟವಾಗಿ ಗಣರಾಜ್ಯ ಪರಿಷತ್ತನ್ನು ರಚನೆ ಮಾಡಿಕೊಂಡು ಈ ಸಾರ್ವಭೌಮತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವು ಇರೋವಂಥ ಈ ಸಂದರ್ಭದಲ್ಲಿ ನೀವು ತಗೊಂಡೋಗಿ ನಮ್ಮ ಈ ಅಕ್ಕಿನ ಕೊಡ್ತೀವಿ ಅಂತ ಹೇಳಿ, ಅದು ಒಂದು ಸ್ವಾಯತ್ತ ಸಂಸ್ಥೆ, ಅದು ಆ ಸಂಸ್ಥೆ ಕೊಡ್ತೀನಿ ಅಂತೇಳಿ 12ನೇ ತಾರೀಕು ಹೇಳೋದು, 14ನೇ ತಾರೀಕು ಇಲ್ಲ ಅಂತ ಬರೆದ್ರೆ ನೀವು ಭಾಳ ಮಟ್ಟಿ ನಗ್ತಾ ಇದ್ದೀರಿ ವಿರೋಧ ಪಕ್ಷದವರು. ನಗಿ, ಇದು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಅಸ್ತ್ರ ಆಗುತ್ತೆ. ಅಕ್ಕಿನ ಇಟ್ಕೊಂಡು ಅಲ್ಲಿ ಇದು ಮಾಡಿದ್ರು ಕೂಡ ಇವರು ಆ ಅಕ್ಕಿಯನ್ನು ಕರ್ನಾಟಕ ರಾಜ್ಯದ ಜನಕ್ಕೆ ಕೊಡೋಕ್ಕೆ 34 ರೂಪಾಯಿ ದರ ಏನು ಫಿಕ್ಸ್ ಮಾಡಿದ್ದಾರೆ ಅದು ಕೊಡಲಿಕ್ಕೆ ನೀವು ಹಿಂದೆ ಮುಂದೆ ನೋಡಿ ಕರ್ನಾಟಕ ರಾಜ್ಯಕ್ಕೆ ವಂಚನೆ ಮಾಡಿದಿರಿ, ಕರ್ನಾಟಕ ರಾಜ್ಯದ ಜನಕ್ಕೆ ನೀವು ಅನ್ಯಾಯ ಮಾಡಿದಿರಿ. ಅದಕ್ಕೋಸ್ಕರ ನೀವು ಇದರ ಪ್ರತಿಫಲನ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಚುನಾವಣೆ ಬರಲಿ, ಆ ಸಂದರ್ಭದಲ್ಲಿ ಇದನ್ನು ದೊಡ್ಡ ಇಶ್ಯೂ ಮಾಡಿ ನೀವು ಯಾವ ಕಾರಣಕ್ಕೋಸ್ಕರ ಕೊಡಲಿಲ್ಲ. ಇವತ್ತು ಅಲ್ಲೇ ಇಲ್ಲ ಅಕ್ಕಿ, ಏನಾಗೋದು ಕರ್ನಾಟಕ ಜನ ತಿನ್ನೋರು. ನೀವು ಇನ್ನೊಂದು 5 ಕೆಜಿ ತನ್ನಿ, ತಿನ್ನಲಿ ಜನ, ಬಡವರಿಗೆ ತಿನ್ನಿಸ್ಬೇಕ್ರಿ. ಯಾರ್ಯಾರಿಗೋ ತಿನ್ನಿಸಿರೇನೂ ಆಗೋದಿಲ್ಲ. ಯಾರ ಹಸಿವಿರುತ್ತೆ, ಯಾರಿಗೆ ಅದರ ಅವಶ್ಯಕತೆ ಇರುತ್ತೆ, ಅಂಥ ಜನರ ಹಸಿವಿಗೆ ಮುಕ್ತವಾಗಿರ್ತಕ್ಕಂಥ ಜನಗಳಿಗೆ ಇಂಥ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ರಿಂದ ನಮಗೆ ಒಳ್ಳೆ ಇದು ಬರುತ್ತೆ. ಅದನ್ನು ಬಿಟ್ಟು ನೀವು ಇದರಲ್ಲಿ ಅಕ್ಕಿನ ಏನೇನು ಅವತಾರ ಆಡಿರಿ 15 ದಿವಸ ನೀವು ಯಾಕೆ? ಏನು ಕೇಜ್ರಿವಾಲ್ ಅವರು ಪ್ರಧಾನಮಂತ್ರಿ ಕೇಳೇ ಮಾಡ್ಯಾರ? ಎಲ್ಲನೂ ಅನೌನ್ಸ್ ಮಾಡಿದ್ರ ಈ ರಾಜ್ಯದಲ್ಲಿ ಫಸ್ಟ್ ಇದರಲ್ಲಿ ತಮಿಳ್ನಾಡಿನಲ್ಲಿ ಶಕ್ತಿಕ್ಕೆ ಇದನ್ನು ಯೋಜನೆಯನ್ನು ಬಸ್ ಫ್ರೀ ಮಾಡಿದ್ದಾರೆ, ಇವ್ರನ್ನ ಕೇಳೇ ಮಾಡಿದ್ರ? ಅವರವ್ರ ರಾಜ್ಯದ ಅದು ಒಂದು ಸ್ವತಂತ್ರವಾಗಿರ್ತಕ್ಕಂಥ ರಾಜ್ಯ, ಅವರು ಅವ್ರು ಆ ರಾಜ್ಯಭಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ಮೆಂಟ್ ಮಾಡಿಕೊಂಡು ಭರವಸೆಗಳನ್ನು ಕೊಟ್ಟು ಈಡೇರಿಸ್ತಕ್ಕಂಥದ್ದು ಆ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ, ಆ ರಾಜ್ಯದ ಒಂದು ಪ್ರಮುಖವಾದಂಥ ಜವಾಬ್ದಾರಿ. ಅವ್ರು ಮಾಡ್ತಾರೆ, ಅದನ್ನು ನಮ್ಮನ್ನು ಕೇಳಿಕೊಟ್ರ ಮೋದಿ ಅರ್ಥಕ್ಕೆ ಹೋಗಿ ಕೇಳಿದ್ರ? ಇವರು ಎಲ್ಲ ಭರವಸೆಗಳನ್ನು ಕೊಡ್ತಾರಲ್ಲ, 2 ಲಕ್ಷ ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರಲ್ಲ, ಅವತ್ತು ಯಾರನ್ನು ಕೇಳಿರಲ್ಲ? ಕೊಟ್ರ 2 ಕೋಟಿ? 2 ಕೋಟಿ ರೀ, 2 ಕೋಟಿ ಬರುತ್ತೆ ಬಾಯಲ್ಲಿ ಉಚ್ಚಾರಣೆ ಮಾಡುವಾಗ, ಯೋಚನೆ ಮಾಡಿಬಿಡಿ. 2 ಕೋಟಿನೇ ವರ್ಷಕ್ಕೆ 2 ಕೋಟಿ. ಇಲ್ಲಿಗೆ 8 ಕೋಟಿ ಕೊಡಬೇಕಾಯಿತು, 8 ಜನಕ್ಕೆ ಕೊಟ್ಟಿದ್ದೀರಿ ಅಲ್ಲ, 8 ಜನಕ್ಕೆ ಕೊಟ್ಟಿದ್ದೀರಿ. ಹಂಗೆ ಇವತ್ತು ನೀವು ಆ ಭರವಸೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ನೀವೇನು ರಾಜ್ಯಗಳನ್ನು ಕೇಳಿಕೊಟ್ರ? GST ಒಳಗೆ ನಾವು ಸೇರ್ಕೊಂಡು ಸೇರಬೇಕು ಅಂತಕ್ಕಂಥದ್ದೇನಿರಲಿಲ್ಲ ರಾಜ್ಯ. ಬೇಕಾದರೂ ನಾವು ಪ್ರತ್ಯೇಕವಾಗಿ ನಮ್ಮ GST ತೆರಿಗೆನ ನಾವು ಮಾಡ್ಕೊತೀವಿ ಅಂತ ಹೇಳ್ಬೋದಾಯಿತು. ಅವತ್ತು ಇರಲಿ ಒಕ್ಕೂಟ ವ್ಯವಸ್ಥೆ, ನಾವು ಬೇರೆ ಹೋಗೋದಲ್ಲ ಅಂತೇಳಿ ಯಾತಕ್ಕೆ ಈ ರಾಜ್ಯ ಅನುಮತಿ ಕೊಡ್ತಾವತ್ತು? ನಾವೆಲ್ಲ ಒಟ್ಟಿಗೆ ಹೋಗಬೇಕು ಈ ವ್ಯವಸ್ಥೆ ಒಳಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಅಂತ ತಾನೇ ಈ ಒಕ್ಕೂಟ ವ್ಯವಸ್ಥೆಯನ್ನು ನಾವು ರಚನೆ ಮಾಡಿಕೊಂಡಿರೋದು. ರಾಜ್ಯ ಇಕ್ಕಟ್ಟಿಗೆ ಸಿಕ್ತಾಗ, ರಾಜ್ಯ ಸಂಕಷ್ಟಕ್ಕೆ ಸಿಕ್ತಾಗ ಅದರ ನೆರವಿಗೆ ಬರ್ತಕ್ಕಂಥದ್ದು ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದನ್ನು, ಅದರಲ್ಲಿ ಪ್ರಮುಖವಾದಂಥ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು.